ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ನೋಡಿದ್ದೀರಾ? ಯೇಸುಕ್ರಿಸ್ತನ ಸಮಾಧಿ ಇದರ ಒಳಗೆ ಇದೆ. ಗೋಲ್ಗತ ಬೆಟ್ಟ, ಅದರ ಪಕ್ಕದಲ್ಲಿ ಒಂದು ತೋಟ, ಆ ತೋಟದಲ್ಲೇ ಆ ಒಂದು ಸಮಾಧಿ. ಈ ಸ್ಥಳದಲ್ಲೇ ಯೇಸು ಪುನರುತ್ಥಾನನಾಗಿ ಎದ್ದನು. ಇದೇ ಅದರ ದ್ವಾರ. ಇಲ್ಲಿಂದ ಒಳಗೆ ಹೋದರೆ ಅಲ್ಲೊಂದು ಸುಂದರವಾದ ತೋಟವಿದೆ. ಯೇಸು ಪುನರುತ್ಥಾನನಾದಂಥ ತೆರೆಯಲ್ಪಟ್ಟ ಸಮಾಧಿ ಇದೆ. ಯೇಸು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಸಮಾಧಿಯಲ್ಲಿ ನೋಡುವಾಗ ಯಾರು ಕೂಡ ಪುಷ್ಪಗುಚ್ಛಗಳನ್ನು ಇಡುವುದಿಲ್ಲ, ಮೇಣದ ಬತ್ತಿಯನ್ನು ಹಚ್ಚುವುದಿಲ್ಲ, ಹೂಗಳನ್ನು ಇಡುವುದಿಲ್ಲ, ಏನು ಮಾಡುವುದಿಲ್ಲ. ಯಾಕೆಂದರೆ ಯೇಸು ಅಲ್ಲಿ ಇಲ್ಲ, ಆತನು ಜೀವದಿಂದ ಎದ್ದಿದ್ದಾನೆ. ಸತ್ತವರನ್ನು ಸಮಾಧಿ ಮಾಡಿದರೆ ಆ ಸಮಾಧಿಯ ಬಳಿ ಹೋಗಿ ಪುಷ್ಪಗುಚ್ಛಗಳನ್ನು ಇಟ್ಟು ಮೇಣದ ಬತ್ತಿ ಹಚ್ಚಿಸಿ ಹೂವೆಲ್ಲ ಇಟ್ಟು ಬರುತ್ತಾರೆ. ಅವರು ಸತ್ತು ಹೋದರೂ ಮುಗೀತು ಎಂಬುದಾಗಿ ಅರ್ಥ. ಆದರೆ ಯೇಸುವಿನ ಸಮಾಧಿಯಲ್ಲಿ ಹಾಗೆ ನೋಡಲಾಗದು. ಯಾಕೆಂದರೆ ಆತನು ಮರಣವನ್ನು ಜಯಿಸಿ ಜೀವದಿಂದ ಎದ್ದನು. ಸರಿ, ಇಂದು ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ? ಯೋಹಾನ 14:1 ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ ಎಂಬುದಾಗಿ ಯೇಸು ಹೇಳುತ್ತಾನೆ. ಶಿಷ್ಯರ ಹೃದಯವು ಕಳವಳಗೊಂಡಿತ್ತು. ಯಾಕೆಂದರೆ ಯೇಸು ತನ್ನ ಮರಣದ ಕುರಿತಾಗಿ, ಪುನರುತ್ಥಾನದ ಕುರಿತಾಗಿ ಹೇಳಿದಾಗ ಹಾಗಾದರೆ ಯೇಸು ನಮ್ಮನ್ನು ಬಿಟ್ಟು ಹೋಗುತ್ತಾರೋ ಎಂಬಂತ ಕಳವಳ ಅವರೊಳಗೆ ಇತ್ತು. ನಾವು ಏನ್ ಮಾಡುವುದು, ನಮ್ಮ ಭವಿಷ್ಯತ್ ಕಾಲ ಹೇಗೆ ಎಂಬಂತ ಕಳವಳ ಅವರಲ್ಲಿ ಇತ್ತು. ನಿಮ್ಮ ಜೀವಿತದಲ್ಲಿ ಕೂಡ ಇಂದು ಕಳವಳ ಇದೆ ಅಲ್ಲ? ನಿಮ್ಮ ಭವಿಷ್ಯತ್ ಕಾಲದ ಕುರಿತು ಕಳವಳ, ನಿಮ್ಮ ಮಕ್ಕಳ ಜೀವಿತದ ಕುರಿತಾಗಿ ಕಳವಳ, ಒಂದು ಕಷ್ಟದ ಕುರಿತಾಗಿ ಕಳವಳ, ಆ ರೀತಿಯಾಗಿ ಇದೆಯಾ? ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. ಈ ಕಳವಳ ನೀಗಬೇಕಂದ್ರೆ ಏನ್ ಮಾಡಬೇಕು? ದೇವರ ಮೇಲೆ ನಂಬಿಕೆಯಿಂದ ಇರಿ. ಯೇಸುವಿನ ಮೇಲೆ, ಆತನ ಪ್ರೀತಿಯ ಮೇಲೆ, ಆತನ ಶಕ್ತಿಯ ಮೇಲೆ ನಂಬಿಕೆಯಿಂದಿರಿ. ನಂಬಿಕೆ ಇಟ್ಟರೆ ಕಳವಳ ನೀಗುತ್ತದೆ. ಕೆಲವೊಮ್ಮೆ ಏನ್ ನಡೆಯುತ್ತದೆ ನೋಡಿರಿ. ಒಮ್ಮೆ ಒಬ್ಬ ಸೇವೆ ಮಾಡುವಂತ ಸಹೋದರ ನನ್ನನ್ನು ಸಂಧಿಸಿದರು. ಅವರು ವೇದನೆಯಿಂದ, ಕಳವಳದ ಹೃದಯದಿಂದ ಹೇಳಿದರು, ನಾನು ಅನಾಥನಂತ ಇದ್ದೇನೆ, ನನಗೆ ಸಹಾಯ ಮಾಡಲು, ಪ್ರೀತಿಸಲು ಯಾರೂ ಇಲ್ಲ, ನಾನೊಬ್ಬ ಸೇವಕನಾಗಿದ್ದೇನೆ, ನನ್ನ ಜೀವಿತ ಹೇಗಿದೆ ಎಂದು ಗೊತ್ತಾ ಎಂದು ಕೇಳಿದರು. ಹೇಗಿದೆ ಅಂದರೆ, ಸಮುದ್ರದ ಮಧ್ಯದಲ್ಲಿ ಒಂದು ದೋಣಿ ಅಲೆಗಳಿಂದ ಬಡಿಯಲ್ಪಟ್ಟು ತೊಳಲಾಡುತ್ತಾ ಇದೆ, ಅದರಲ್ಲಿ ನಾನು ಕುಳಿತಿದ್ದೇನೆ. ದಡಕ್ಕೆ ಸೇರುತ್ತದ, ಸೇರುವುದಿಲ್ಲವ, ಮುಳುಗುತ್ತದ ಎಂಬಂತ ಕಳವಳ. ಹಾಗೆ ನನ್ನ ಜೀವಿತ ಇದೆ ಎಂದು ಅವರು ಕಳವಳದ ಹೃದಯದಿಂದ ಹೇಳಿದರು. ಅವರಿಗೆ ಏನ್ ಹೇಳುವುದೆಂದು ನಾನು ಪ್ರಾರ್ಥಿಸುತ್ತಾ ಇರುವಾಗ ಪವಿತ್ರಾತ್ಮನು ಒಂದು ಆಲೋಚನೆ ಕೊಟ್ಟನು. ನಾನು ಹೇಳಿದೆ, ಬ್ರದರ್, ಆ ದೋಣಿಯನ್ನು ನೀವು ಗಮನಿಸಿ ನೋಡಿರಿ. ಆ ದೋಣಿಯಲ್ಲಿ ನೀವಿದ್ದೀರಿ, ಅದು ಸಮುದ್ರದ ಮಧ್ಯೆ ತೊಳಲಾಡುತ್ತಿದೆ, ಹೃದಯದಲ್ಲಿ ಕಳವಳ ಎಂದು ಹೇಳುತ್ತೀರಿ. ಆ ದೋಣಿಯಲ್ಲಿ ದೃಷ್ಟಿಸಿ ನೋಡಿರಿ, ಆ ದೋಣಿಯಲ್ಲಿ ಯೇಸು ಇದ್ದಾನೆ. ಆತನು ಸಂಗಡ ಇರುವಾಗ ಯಾಕೆ ಭಯಪಡಬೇಕು? ದೋಣಿ ಮುಳುಗುವುದಿಲ್ಲ, ಅದು ದಡವನ್ನು ಸೇರುತ್ತದೆ. ನೀವು ದೃಷ್ಟಿಸಿ ಗಮನವಿಟ್ಟು ನೋಡಿರಿ, ಯೇಸು ಸಂಗಡ ಇದ್ದಾನಲ್ಲ. ಹೌದು, ಮತ್ತೆ ಯೇಸುನನ್ನ ಸಂಗಡಲೇ ಇದ್ದಾರಲ್ಲ, ಮತ್ತೆ ಕಂಗಾಲಾಗಬೇಕು? ಅದುವೇ ನಂಬಿಕೆ. ಎಷ್ಟೇ ಹೋರಾಟ, ಕಳವಳ ಬಂದರೂ ಯೇಸುನನ್ನ ಸಂಗಡ ಇದ್ದಾನೆ. ಆ ನಂಬಿಕೆ ಇದ್ದರೆ ಭಯ, ಕಳವಳ ತಾನಾಗೆ ನೀಗುತ್ತದೆ. ಆ ಸೇವಕರು ನೋಡಿರಿ, ಬಹಳ ಸಂತೋಷದಿಂದ ನೀವು ಸರಿಯಾದ ಮಾತನ್ನು ಹೇಳಿದಿರಿ ಎಂಬುದಾಗಿ ದೇವರನ್ನು ಸ್ತುತಿಸುತ್ತಾ ಹೋದರು. ಇಂದು ಯೇಸು ಹೇಳುತ್ತಾನೆ, ನನ್ನ ಮಗನೇ, ಮಗಳೇ, ನಿನ್ನ ಜೀವನದ ದೋಣಿಯಲ್ಲಿ ನಾನಿದ್ದೇನೆ. ಅದು ಹೇಗೆ ಮುಳುಗಿ ಹೋಗುತ್ತದ, ಅದು ಹೇಗೆ ತಡೆಯಾಗಿ ನಿಲ್ಲುತ್ತದ, ಕೊನೆಯವರೆಗೂ ಕೊಂಡೊಯ್ದು ಸೇರಿಸುವನೆಂದು ಹೇಳುತ್ತಾನೆ. ನಂಬಿಕೆಯಿಂದ ಹೇಳಿರಿ, ದೇವರ ಯೇಸುವೆ, ನೀವು ನನ್ನ ಸಂಗಡಲೇ ಇದ್ದೀರಿ, ನಾನು ನಂಬುತ್ತೇನೆ, ಇನ್ನು ಭಯಪಡುವುದಿಲ್ಲ, ಕಂಗಾಲಾಗುವುದಿಲ್ಲ. ನನ್ನೊಂದಿಗಿರುವಂತ ಯೇಸುವಿಗೆ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.